ಕಾಲಮಿತಿಯಲ್ಲಿ ಕಡತಗಳ ವಿಲೇವಾರಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯಲ್ಲಿನ ವಿವಿಧ ಅರ್ಜಿಗಳ ವಿಲೇವಾರಿ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದರು. ಕಂದಾಯ ಇಲಾಖೆಯಲ್ಲಿನ ವಿವಿಧ ಅರ್ಜಿಗಳ ಕಡತ ವಿಲೇವಾರಿ ಕಳೆದ ತಿಂಗಳಿಗಿಂತ ಈ ತಿಂಗಳು ನಿಗದಿತ ಗುರಿ ತಲುಪುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಪ್ರತಿ ತಿಂಗಳು ಕಂದಾಯ ಇಲಾಖೆಯಲ್ಲಿನ ವಿವಿಧ ಅರ್ಜಿಗಳ ವಿಲೇವಾರಿಯನ್ನ ನಿಗದಿತ ಸಮಯಕ್ಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. In terms of the one of our persons login is permanently deactivated because he said he had typed. I am one person is not okay. So remaining all have crossed the 32. Almost everyone. Exactly out of 32. How many is less than 10? How many is less than 15? One person. How many is less than 20? How many is more than 25? So exactly I have taken a number from last. ಮಾಡೋದಿಲ್ಲ. ವಾಟ್ ಇಸ್ ದ ಕಂಟ್ರೋಲ್ ಯು ಹ್ಯಾವ್ ಓವರ್ ದ ಸಭೆಯಲ್ಲಿ ಸಹಾಯಕ ಆಯುಕ್ತ ರಜನಿಕಾಂತ್ ಸೇರಿದಂತೆ ವಿವಿಧ ತಾಲೂಕುಗಳ ತಹಶೀಲ್ದಾರರು ಅಧಿಕಾರಿಗಳು ಇದ್ದರು. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರಸಂಗಮೇಶ್ವರ ದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ May 16 to May 21, 2022 ಜರುಗಲಿದೆ. ಶ್ರೀ ಗುರು ಪಟ್ಟಾಧಿಕಾರದ ಈ ಐತಿಹಾಸಿಕ ದಿವ್ಯ ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ಧರ್ಮ ಜಾಗೃತಿ, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಜೊತೆಗೆ ಯುವ ಸಮಾವೇಶ, ಮಹಿಳಾ ಸಮಾವೇಶ ಮತ್ತು ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳು May 16 to May 21 ನಡೆಯಲಿವೆ. ನಾಡಿನ ಹರಗುರು ಚರಮೂರ್ತಿಗಳು, ಸಂಸದರು, ಶಾಸಕರು, ನಾಡಿನ ಹಿರಿಯರು, ಗಣ್ಯರು ಪಾಲ್ಗೊಳ್ಳಲಿದ್ದು ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಎಂದು ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಿದ್ದಾರೆ. ಸಮಸ್ತ ಸದ್ಭಕ್ತ ಮಂಡಳಿ ಮಂಗಳವಾರಪೇಟೆ ಹಿರೇಮಠ ರಾಯಚೂರು, ಉಡುಮಗಲ್ ಖಾನಾಪುರ, ಆಶಾಪುರ, ಜಾಲಿಬಂಚಿ, ಅರಳಿಬಂಚಿ ಮತ್ತು ದಿನ್ನಿ ಹಾಗೂ ಸುತ್ತಮುತ್ತಲಿನ